చేసిన పోలీసులు ప్రకటనను నీడిదారు. ಅದಕ್ಕಾಗಿ ತಡವಾಗಿಯಾದರೂ ಶರತ್ ಹಂತಕರನ್ನು ಬಂಧಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಅವರ ತಂಡಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ವತಿಯಿಂದ ಧನ್ಯವಾದಗಳು. ಅದರೊಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಆಗ್ರಹ ಇದೆ ಅಂತಂದರೆ, ಈಗ ಏನು 3 ಜನ ಬಂಧನ ಆಗಿದೆ ಅಂತ ಹೇಳ್ತಾರೆ, ಅದರಲ್ಲಿ ಇನ್ನೂ 10-15 ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಇದರ ಮೂಲವನ್ನು ಭೇದಿಸಬೇಕು. ಇದಕ್ಕೆ ಇವತ್ತು ಯಾವುದೋ ಪೇಪರಲ್ಲಿ ಓದಿದಾಗಿದೆ, ಇವನ ಕೊಲೆ ಮಾಡಿಸಲಿಕ್ಕೋಸ್ಕರ ಬೆಂಗಳೂರಿಂದ ಬಂದು ಇಲ್ಲಿ PFI ನಾಯಕರು, ಅಲ್ಲಿಯ ನಾಯಕರು ಮತ್ತು ಇಲ್ಲಿಯ ನಾಯಕರು ಮಾತುಕತೆ ಆಗಿದೆ ಎನ್ನುವ ವಿಚಾರ ಯಾವುದೋ ಒಂದು ಪೇಪರಲ್ಲಿ ಓದಿದಾಗಿದೆ. ನಾವು ಹೇಳುದು, ಇಲ್ಲಿಯ ಜಿಲ್ಲಾ ಮಟ್ಟದ ನಾಯಕರನ್ನು ವಶಕ್ಕೆ ತೆಗೆದುಕೊಂಡು ಇದರ ಮೂಲವನ್ನು ಭೇದಿಸಬೇಕು ಹಾಗೂ ಕೂಲಂಕುಷವಾಗಿ ಇದಕ್ಕೆ ಏನು ಕಾರಣ, ಇದಕ್ಕೆ ಯಾರೆಲ್ಲ ಸಹಾಯ ಹಸ್ತವನ್ನು ನೀಡಿದ್ದಾರೆ, ಯಾರು ಆರ್ಥಿಕ ಸಹಾಯ ಮಾಡಿದ್ದಾರೆ, ಈ ಎಲ್ಲ ಮೂಲಗಳನ್ನು ಭೇದಿಸಿ ಇವರೆಲ್ಲರನ್ನೂ ಈ ಕೇಸಲ್ಲಿ ಬಂಧಿಸಬೇಕು ಎನ್ನುವುದು ನಮ್ಮ ಒತ್ತಾಯ. PFI ಸಂಘಟನೆಯನ್ನು ಭಯೋತ್ಪಾದಕ ಸಂಘಟನೆಯ ಪಟ್ಟಿಯಲ್ಲಿ ಸೇರಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಯಾಕಂದರೆ ಕಳೆದ 2-3 ವರ್ಷಗಳಲ್ಲಿ ನಡೆದ ಹತ್ಯೆಗಳಲ್ಲಿ, ಅದು ಮೂಡುಬಿದ್ರೆಯ ಪ್ರಶಾಂತ್ ಪೂಜಾರಿ, ಬೆಂಗಳೂರಿನ ರುದ್ರೇಶ್, ಮೈಸೂರಿನ ರಾಜು, ಓಮಂಜೂರಿನಲ್ಲಿ ಚರಣ್, ಹಾಗೆ BC ರೋಡ್ನಲ್ಲಿ ಶರತ್ ಮಡಿವಾಳ, ಈ ಎಲ್ಲ ಹತ್ಯೆಯಲ್ಲಿ PFI ಕಾರ್ಯಕರ್ತರು ಹಾಗೂ ನಾಯಕರುಗಳ ಬಂಧನವಾಗಿರುವುದರಿಂದ ಈ ಸಂಘಟನೆಯ ಉದ್ದೇಶ ಇದು ಕೇವಲ ಕೊಲೆ ಮಾಡುವುದು ಮಾತ್ರವಲ್ಲ, ಈ ಮೂಲಕ ಹಿಂದೂ ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಬೇಕು ಮಾತ್ರವಲ್ಲ, ಕೋಮು ಭಾವನೆಯನ್ನು ಕೆರಳಿಸಿ ಕೋಮು ಗಲಭೆಯನ್ನು ನಿರ್ಮಿಸಬೇಕು ಎನ್ನುವುದು ಇದರ ಈ ಸಂಘಟನೆ ಉದ್ದೇಶ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಇದನ್ನು ಭಯೋತ್ಪಾದಕರ ಈ ಹಿಂದೆ ಸಿಮಿ ಅಂತ ಒಂದಿತ್ತು, ಅದನ್ನು ಭಯೋತ್ಪಾದಕ ಸಂಘಟನೆ ಅಂತ ಬ್ಯಾನ್ ಮಾಡಿದರು. ಹಾಗೆಯೇ PFI ಸಂಘಟನೆಯನ್ನು ಕೂಡ ಭಯೋತ್ಪಾದಕ ಸಂಘಟನೆ ಎಂದು ಹೇಳಿ ಅದನ್ನು ನಿಷೇಧಗೊಳಿಸಬೇಕು, ಇದು ನಮ್ಮ ಆಗ್ರಹ. ಉದಾಹರಣೆಗೆ, ಯಾವುದೇ ಘಟನೆಯಲ್ಲಿ ಯಾವುದೇ ಇನ್ವಾಲ್ವ್ ಇಲ್ಲದ ಶರತ್ ಮಡಿವಾಳ, ಪ್ರಶಾಂತ್ ಪೂಜಾರಿ, ರಾಜು, ರುದ್ರೇಶ್, ಇವರು ಯಾವುದೇ ಒಂದು ಎಗ್ರೆಸಿವ್ ಆಗಿ ಹೋದವರಲ್ಲ, ಯಾವುದೇ ಒಂದು ಹೋರಾಟದಲ್ಲಿ ಆಗಲಿ ಮತ್ತೊಂದರಲ್ಲೇ ಆಗಲಿ. ಶರತ್ ಮಡಿವಾಳ ಅಂತೂ ಯಾರಂತ ನಮಗೆ ಗೊತ್ತಿಲ್ಲ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಶರತ್ ಮಡಿವಾಳ ಯಾವುದೇ ಒಬ್ಬ ಫ್ರಂಟ್ಲೈನ್ ಲೀಡರ್ ಅಲ್ಲ, ಸಾಮಾನ್ಯ ಒಬ್ಬ ಸಂಘದ ಕಾರ್ಯಕರ್ತ. ಶರಣ್ ಪೂಜಾರಿ ಅಂತ ಓಮಂಜೂರಲ್ಲಿಂದು ಕೆಲವು ತಿಂಗಳ ಹಿಂದೆ ಹತ್ಯೆ ಆಗಿತ್ತು. ಇದು ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳ್ಬೋದು. ಹೆಂಡತಿ ಮತ್ತು 1 ವರ್ಷದ ಮಗು ಒಟ್ಟಿಗೆ ಇರುವಾಗ ರಿಕ್ಷಾದಿಂದ ಹಿಡಿದು ಸಾರ್ವಜನಿಕರ ಎದುರಲ್ಲಿ ಹಾಡುವಾಗಲಲ್ಲಿ ಹೊಂದಿರುವುದು ದಕ್ಷಿಣ ಕನ್ನಡದ ಜಿಲ್ಲಾ ಇತಿಹಾಸದಲ್ಲಿ ಹಿಸ್ಟೋರಿಕ್ ಆಗಿದೆ. ಅವನಿಗೆ ಅವನನ್ನು ಕೊಲ್ಲುವುದಾದ್ರೆ ಇತರ ಹೊತ್ತನ್ನು ಬಳಸಬಹುದಿತ್ತು, ಆದರೆ ಸಮಾಜದಲ್ಲಿ ಒಂದು ಭಯದ ವಾತಾವರಣ ನಿರ್ಮಿಸಬೇಕು. ತಂದೆ ಏರುದಿನಲ್ಲಿ ಪ್ರಶಾಂತ್ ಪೂಜಾರಿಯನ್ನು ಕೊಂದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶಧಾರಿಯಾಗಿದ್ದ ರುದ್ರೇಶ್ನ ಕೊಲೆ ಮಾಡಿದರು. ಅಂದರೆ ಸಮಾಜದಲ್ಲಿ ಒಂದು ಭಯೋತ್ಪಾದನೆಯನ್ನು ಉತ್ಪಾದನೆ ಮಾಡಬೇಕು, ಸಂಘಟಕರಿಗೆ ಹಿಂದೂ ಸಂಘಟನೆ ಮಾಡುವ ನಾಯಕರುಗಳಿಗೂ ಕೂಡ ಭಯವನ್ನು ಉತ್ಪಾದಿಸಬೇಕು, ಉಂಟು ಮಾಡಬೇಕೆನ್ನುವ ದೃಷ್ಟಿಯಿಂದ ಭಯೋತ್ಪಾದನೆಯ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ನಾನು ಹೇಳುದು, ಇವರನ್ನು ಭಯೋತ್ಪಾದಕ ಸಂಘಟನೆಯ ಪಟ್ಟಿಯಲ್ಲಿ ಸೇರಿಸಿ ಅವರನ್ನು ನಿಷೇಧಗೊಳಿಸಬೇಕು, ಇದು ನಮ್ಮ ಆಗ್ರಹ. ಈ
ಎಸ್ ಜಿ ಪಿ ಜೊತೆ ಕೆಲವೊಮ್ಮೆ ಬಿಜೆಪಿ ಪಕ್ಷದವರು ಒಳ ಒಪ್ಪಂದಗಳನ್ನೆಲ್ಲ ಮಾಡ್ತಾರೆ, ಅಂದ್ರೆ ಅದು ಪಿ ಎಫ್ ಐ ಇನ್ನೊಂದು ಮುಖ. ಹಾಗೆ ಒಂದು ಕಡೆ ಅವರ ಜೊತೆ ಸಂಪರ್ಕ ಸಂಬಂಧಗಳನ್ನು ಮಾಡಿಕೊಂಡ್ರೆ, ಇನ್ನೊಂದು ಕಡೆ ಈ ರೀತಿ ನಿಷೇಧ ಮಾಡೋದಂದ್ರೆ ಯಾವ? ನಾನು ಎಸ್ ಡಿ ಪಿ ಐ ಜೊತೆ ಒಳೆ ಒಪ್ಪಂದ ಮಾಡುವುದನ್ನು ಒಪ್ಪುವುದಿಲ್ಲ. ಒಂದು ವೇದ್ರೆ ಹೌದು ಅಂತಾದ್ರು ತಾವು ಹೇಳುದು ಅದಾದ್ರೂ, ನಾನು ಯಾವಾಗಲೂ ಸಂಘಟನೆಗಳು ಯಾವಾಗಲೂ ಹೇಳ್ತವೆ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ, ಆದ್ರೆ ಎಸ್ ಡಿ ಪಿ ಐ ಒಂದು ಭಯೋತ್ಪಾದನೆ ಸಂಘಟನೆಯ ಒಂದು ಭಾಗ. ಮಾಡುವುದಿದ್ರೂ ಅದನ್ನು ಮಾಡಬಾರದು ಅಂತ ಯಾವಾಗಲೂ ನಾವು ಹೀಗೆ ಆಂತರಿಕವಾಗಿ ಮಾತಾಡುವಾಗಲೂ ನಾನು ಹೇಳ್ತಾ ಇದ್ದೇನೆ, ಖಂಡಿತವಾಗಿ ಅದು ತಪ್ಪು. ಕಾಂಗ್ರೆಸ್ ಜನತಾದಳ ಅದೆಲ್ಲ ಒಂದು ರಾಜಕೀಯ ಪಕ್ಷ, ಆದ್ರೆ ಇದೊಂದು ಭಯೋತ್ಪಾದಕ ಸಂಘಟನೆಯ ಒಂದು ಭಾಗ. ಆದ್ರಿಂದ ಅದು ಮಾಡಿದ್ರೆ ಅದು ಖಂಡಿತವಾಗಿ ತಪ್ಪು, ಅದನ್ನು ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಈಗ ಎಸ್ ಡಿ ಪಿ ಐ ಮತ್ತೆ ಕಾಂಗ್ರೆಸ್ ಈಗ ಮುಂದಿನ ಎಲೆಕ್ಷನ್ಗಳಲ್ಲಿ ಅಥವಾ ಮೊನ್ನೆ ಉಪಚುನಾವಣೆಯಲ್ಲೆಲ್ಲ ಅವರು ಮೈತ್ರಿ ಮಾಡಿಕೊಂಡಿದ್ದಾರೆ. ಹಾಗೆ ಈಗ ಎಸ್ ಡಿ ಪಿ ಕಾಂಗ್ರೆಸ್ನ ಒಂದು ಸಂಪರ್ಕ ಇರುವಂತ ಪಕ್ಷ ಈಗ ಸಪೋರ್ಟ್ ಮಾಡಲು ಇವರಿಗೆ ಆಡಳಿತ ರಾಜ್ಯ ಸರ್ಕಾರ ಇಲ್ಲಿಯ ಬಂಧನವನ್ನು ಮಾಡಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಮಾಡಿದ್ದಾರೆ ಪೊಲೀಸರು, ಮುಂದಿನ ದಿನಗಳಲ್ಲಿ ಅದು ಬಂಧನ ಮಾಡಲಿಕ್ಕೆ ತಡೆ ಮಾಡಿದಿಲ್ವ? ನೀವು ಹೇಳಿದಾಗ ಅಧ್ಯಕ್ಷರ ಬಂಧನ ಆಗಬೇಕು ಇವರ ಆಗಬೇಕು. ನಾವು ಅದಕ್ಕೆ ಹೇಳುದು, ನಾವು ಈ ಹಿಂದೆಯೂ ಹೇಳುದು, ನೋಡಿ ನೀವು ಪುಷ್ಟೀಕರಣ ನೀತಿಯನ್ನು ಮಾಡಬೇಡಿ, ಇದು ಇಷ್ಟು ಹೊತ್ತು ಇಷ್ಟು ಡಿಲೇ ಆಗಲಿಕ್ಕೆ ಕಾರಣನೂ ನನ್ನ ಪ್ರಕಾರ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದೆ, ಸ್ವಲ್ಪ ಗೋಸ್ಲೋ ಪ್ರೋಗ್ರಾಮ್ ಆಗಿ ಮಾಡಿರ್ಬೋದು ಸರ್ಕಾರ ಅಂತ ನನ್ನ ಅಭಿಪ್ರಾಯ. ಆದ್ರಿಂದ ಇಷ್ಟು ನೀರು ಡಿಲೇ ಆಗಿದೆ, ಯಾಕಂದ್ರೆ ಬಾಕಿ ಎಲ್ಲ ಕೊಲೆಗಳಲ್ಲಿ 6 ತಂಡ 7 ತಂಡ ಮಾಡಿದ್ದೇನೆ ಅಂತ ಹೇಳ್ತಾರೆ. ಇದು ಒಂದು 50 ದಿವಸ ಬೇಕಾಗಿರ್ತದೆ ನನ್ನ ಅಂದಾಜು. ಇದರಲ್ಲಿ ರಾಜಕೀಯ, ನಾವು ಈ ಹಿಂದೆಯೂ ಹೇಳಿದ್ದೇವೆ, ರಾಜಕೀಯ ಹಸ್ತಕ್ಷೇಪ ಖಂಡಿತ ಇರಬಹುದು, ಮುಸಲ್ಮಾನರಿಗೆ ತೊಂದರೆ ಆಗಬಾರ್ದು, ಅವರಿಗೆ ನೀವು ಸ್ವಲ್ಪ ಗೋಸ್ಲೋ ಇದು ವ್ಯವಸ್ಥೆ ಮಾಡಿ ಅಂತ ಹೇಳಿರ್ಬೋದು ಅಂತ ನನ್ನ ಅಭಿಪ್ರಾಯ.